ಇಂಜಿನಿಯರ್ ನಿಮ್ಮಲ್ಲಿ ಒಂದು ಆರೋಪ ಮಾಡ್ತಾರೆ. ಎಂಎಲ್ಎ ಅಂತ ಹೇಳಿದ್ರೆ ಗೋಪಾಲ್ ಕೃಷ್ಣ ಬೇಳೂರ್ ಅಂತ ಹೇಳ್ಯಾರ. ಸಾಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಕಡೆಯವರು ಶಾಸಕರು ಅಂತ ಹೇಳ್ತಾರೆ. ಆ ಮನುಷ್ಯ ಯಾರು ನನಗೆ ಗೊತ್ತಿಲ್ಲ. ನಮ್ಮ ನನ್ನ ಕ್ಷೇತ್ರದ್ದು ಅಲ್ಲ, ಕೆ ಪಿ ಟಿ ಸಿ ಎಲ್ಲಿ ಕಾರ್ಯ ಇದರಲ್ಲಿ ಇರೋದಂತೆ, ಅಲ್ಲಿ ತಾಳಗುಪ್ಪ. ಅವನ ಮೇಲೆ ಹಲವಾರು ಕೇಸುಗಳು ಇರೋದ್ರಿಂದ ತಾನು ವ್ಯಕ್ತಿ ಯಾರ್ದೋ ಮೇಲೆ ಹೇಳಕ್ಕೆ ಒತ್ತಡ ಮಾಡಕ್ಕೆ ಆ ಥರ ಮಾಡಿರ್ಬೋದು. ನನಗೆ ಗಮನಕ್ಕೆ ಗೊತ್ತಿಲ್ಲ, ನನಗೆ ಅವನು ಫೋನು ಮಾಡಲಿಲ್ಲ, ನಾನು ಪರಿಚಯನೂ ಇಲ್ಲ, ನನಗೆ ಅವ್ನು ಗೊತ್ತೂ ಇಲ್ಲ. ಸುಮ್ಮನೆ ಅಪಾದನೆ ಮಾಡಿದ್ದಾನೆ. ಕೇಸ್ ಆದ ನಂತರ ಕೋರ್ಟಲ್ಲಿ ಏನಿದೆ ನೋಡ್ಕೊಳ್ತೀನಿ, ಆದ ನಂತರ ಅವನ ಮೇಲೆ ಏನು ಮಾಡಬೇಕು ಅನ್ನೋದು ನಾವು ನ್ಯಾಯಾಲಯದಲ್ಲಿ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ. ನೀವು ಈಗಾಗಲೇ ಮಾನನಷ್ಟು ಮೊಕದ್ದಮೆಯನ್ನು ಹಾಕ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದೀರಿ. ಇದಾಗಬೇಕಲ್ಲ, ಇದು ಮುಗಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನ ಲಾಯರ್ ಕನ್ಸಲ್ಟ್ ಮಾಡಿ ಮುಂದೆ ಏನು ಮಾಡಬೇಕು ಮಾಡ್ತೀನಿ. ಯಾಕಂದರೆ ಅವನಿಗೂ ನನಗೆ ಕನ್ಸಲ್ಟ್ ಇಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಅವನಲ್ಲ, ಇಲ್ಲಿ ಅವನಲ್ಲೇ ಅಲ್ಲ, ಅವನು ತಾಳ್ಗೋಪದು ಸೊರಬ ಕ್ಷೇತ್ರಕ್ಕೆ ಸೇರ್ತಾನೆ. ಆ ಹುಡುಗಿ ಯಾವುದೋ ಒಂದು ಕೇಸಲ್ಲಿದೆ, ಆ ಹುಡುಗಿನೂ ಸೊರಬ ಕ್ಷೇತ್ರದವಳು. ಆ ಹುಡುಗಿಯ ನಮ್ಮ ರಿಲೇಷನ್ ಅಲ್ಲ, ಯಾರೂ ಇಲ್ಲ, ನನಗೇನು ಸಂಬಂಧ ಇಲ್ಲ. ಇದಕ್ಕೆ ಸುಮ್ಮನೆ ಅಪಾದನೆ ಮಾಡಿದ್ದಾನೆ ಅಥವಾ ಯಾರು ಬೇರೆ ಮಾಡಿದ್ದಕ್ಕೆ ಶಾಸಕರು ಶಾಸಕರ ಕಡೆ ಅಂದಿದ್ದಾನೋ ಗೊತ್ತಿಲ್ಲ. ಒಟ್ಟು ನನಗೇನು ಯಾವುದೇ ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. ಹೇಳಿಕೆ ಅವನು ಕೊಟ್ಟಿದ್ದಾನೆ. ಇವತ್ತು ನಮ್ಮ ಡಿ ಎಸ್ ಪಿಗಳು ಅದೇ ಸಂಬಂಧಪಟ್ಟವ್ರು ಏನಿದೆ, ಅವನ ಮೇಲೆ ಏನು ಕೇಸ್ ಇದೆ, ಅವನ ಹುಡುಗಿ ಮನೆ ಹೋಗಿ ಗಾಂಜಾ ಬಿಸಾಕಿ ಅಲ್ಲಿ ಸಿಕ್ಕಾಕೆ ಬಿದ್ದಿಯಾನಕ್ಕೆ ಸಿ ಸಿ ಟಿ ವಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದೇನು ನಂಗೆ ಗೊತ್ತಿಲ್ಲ, ಇದು 22ರಲ್ಲಿ ಏನೋ ಆಗಿದೆ ಅಂತ. 22ರಲ್ಲಿ ನಾನು ಇರಲೇ ಇಲ್ಲ, ವಿದೇಶ ಪ್ರವೇಶದಲ್ಲಿದ್ದೆ ನಾನು. 11ರಿಂದ 29ರದ್ದು ವಿದೇಶ ಪ್ರವೇಶ ಇರೋದ್ರಿಂದ ಅವನು ಯಾರು ಏನು ಅಂತ ಗೊತ್ತಿಲ್ಲ. ಒಟ್ಟು ಶಾಸಕ ಅಂತ ಹೇಳಿದನಂತೆ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಜಡ್ಜ್ ಅವರು ನಮಗೇನಂತ ಮಾಹಿತಿ ಕೊಟ್ಟಿಲ್ಲ.